ಹಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿದ್ದೀವಿ ನಾವು ಮಡಿಕೇರಿಯಲ್ಲಿ. ನಾ ಬೆಳಿಗ್ಗೆ ಚಿಕ್ಕಮಗಳೂರಿಂದ ಮಡಿಕೇರಿಗೆ ಬಂದೆ. ಸೊ ಫಂಕ್ಷನ್ ಇದೆ ಇವತ್ತು, ಹೋಗ್ತಾ ಇದ್ದೀವಿ ಜನರಲ್ ತಿಮ್ಮಯ್ಯ ಮ್ಯೂಸಿಯಮ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಖಾಲಿ 2 ಕಿಲೋಮೀಟರ್ ಅಷ್ಟೇ, ಹಾರ್ಟ್ ಆಫ್ ದ ಟೌನ್. ಇವತ್ತು ಡಿಫ್ರೆಂಟ್ ಲುಕ್, ಯಾಕಂದ್ರೆ ಆಫ್ಟರ್ ಲಾಂಗ್ ಟೈಮ್ ನಾನು ಬಿಯರ್ಡ್ ತೆಗೆದಿದ್ದೀನಿ, ಮುಸ್ತಾಚ್ ತೆಗೆದಿದ್ದೀನಿ. ದಿಸ್ ಇಸ್ ಮೈ ಒರಿಜಿನಲ್ ಲುಕ್. ಹಿಂಗೆ ಇವತ್ತು ನನ್ನ ಜೊತೆ ಬರ್ತಾ ಇದ್ದಾಳೆ ನನ್ನ ಮಿಸಸ್ ನೈನಾ. ಇವತ್ತು ನಾನು ನೈನಾ ಇವತ್ತು ಹೋಗ್ಬಿಟ್ಟು ಮ್ಯೂಸಿಯಮ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಬರ್ತೀವಿ ಅಂತ ಪ್ಲಾನ್ ಮಾಡಿದ್ದೀವಿ. ಬನ್ನಿ ಹೋಗೋಣ. ಇದೇ ಫಸ್ಟ್ ಟೈಮು ನೈನಾ ನನ್ನ ವ್ಲಾಗ್ ಕಂಪ್ಲೀಟ್ ಬರ್ತಾ ಇರೋದು, ಅಂದರೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಆಮೇಲೆ ಅವಳು ಎಕ್ಸ್ಪೀರಿಯೆನ್ಸ್ ಕೇಳ್ಬೇಕು ಹೆಂಗಿರುತ್ತೆ ಅಂತ. ನನ್ನ ಮಾವನ ಮನೆಯಿಂದ ಜನರಲ್ ತಿಮ್ಮಯ್ಯ ಅವ್ರ ಮ್ಯೂಸಿಯಮ್ ಇರೋದು ಜಸ್ಟ್ 2 ಕಿಲೋಮೀಟರ್ಸ್ ಅಷ್ಟೇ. ಅದೆಲ್ಲಿದೆ ಅಂತಂದರೆ ಮೇಯ್ನ್ ಮ್ಯಾಂಗ್ಳೂರು ಹೈವೇಯಲ್ಲೇ ಬರುತ್ತೆ. ನಿಮಗೆ ಮಡಿಕೇರಿ ಟೌನ್ ಒಳಗೆ ಬರಬೇಕು ಅಂತೇನಿಲ್ಲ, ಅದರೊಳಗೆ ಹೈವೇ ಒಳಗೆ ಸಿಕ್ಕುತ್ತೆ. ನಾವೀಗ ಮ್ಯೂಸಿಯಂ ಹತ್ರ ಇದ್ದೀವಿ. ನಾವು ಮ್ಯೂಸಿಯಂ ಎಂಟರ್ ಆಗ್ಬೇಕಾದ್ರೆ ನಮ್ಗೆ ಏನು ಸಿಕ್ಕುತ್ತೆ ಅಂತ ನಾನು ಹೇಳ್ತೀನಿ, ಏನು ತೋರಿಸು ಅಂತ. ಫಸ್ಟ್ ಬಂದ್ಬಿಟ್ಟು ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಇದೆ. ಇದು ಎಂಟ್ರೆನ್ಸ್, ಇದು ಎಂಟ್ರೆನ್ಸ್. ಇದು 15 ಇಯರ್ಸ್ ಚಿಲ್ಡ್ರನ್ ಬಂದ್ಬಿಟ್ಟು 15 ರುಪೀಸ್, ಅಬೋವ್ 15 ಇಯರ್ಸ್ ಬಂದ್ಬಿಟ್ಟು 30 ರುಪೀಸ್, ಬಿಲೋ 5 ಇಯರ್ಸ್ ಬಂದ್ಬಿಟ್ಟು ಫ್ರೀ. ಇಲ್ಲಿ ಫಸ್ಟ್ ಎಂಟರ್ ಆದಷ್ಟೇ ಕಾಣಿಸೋದೆ ಇದು ಟ್ಯಾಂಕರ್, ಇದು ನೋಡಿ ಟ್ಯಾಂಕರ್. ಮತ್ತೆ ವೆಹಿಕಲ್ ಮಿಕ್ಸ್ 24 ಕಾಣಿಸುತ್ತೆ. ಒಳ್ಳೆ ಲಾನ್ ಎಲ್ಲ ಹಾಕಿ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಫೆಬ್ರವರಿಲಿ ರಾಮನಾಥ್ ಕೋವಿಂದ್ ನಮ್ದು ಪ್ರೆಸಿಡೆಂಟ್ ಬಂದ್ಬಿಟ್ಟು ಇನಾಗ್ರೇಷನ್ ಮಾಡಿದ್ದು ಇದನ್ನ, ಈ ಮ್ಯೂಸಿಯಂನ. ಈಗ ಗೇಟಿಂದ ಹೆಂಗೆ ನಡ್ಕೊಂಡು ಬರಬೇಕು, ಇಲ್ಲಿ ಪಾತ್ ಇದೆ ನಡ್ಕೊಂಡು ಹೋಗೋಕ್ಕೆ. ನೋಡಿ ನೋಡಿ, ಈಗ ನಾವು ಎಲ್ಲಿದ್ದೀವಿ ಅಂದರೆ ಜನರಲ್ ತಿಮ್ಮಯ್ಯ ಅವ್ರದ್ದು ಮನೇಲಿದ್ದೀವಿ. ಇಲ್ಲಿ ಬಂದ್ಬಿಟ್ಟು ಈ ಮನೆ ಬಂದ್ಬಿಟ್ಟು ಮನೆಯನ್ನು ಕನ್ವರ್ಟ್ ಮಾಡಿ ಜಿಮ್ಮಾಗೆ ಕನ್ವರ್ಟ್ ಮಾಡಿದ್ದಾರೆ ಈ ಮನೇನ. ಇದು ಆಲ್ಮೋಸ್ಟ್ 22 ರೂಮ್ಸ್ ಇದೆ. ನಾವು ಫಸ್ಟ್ ಎಂಟ್ರ್ ಆಗಬೇಕಾದ್ರೆ ನೀವು ಇಲ್ಲಿಗೆ ಬರ್ತೀರಾ, ನಿಮಗೆ ಇವ್ರು ಸಿಗ್ತಾರೆ. ನೋಡಿ, ಇವ್ರು ಸಿಗ್ತವರು ನಿಮ್ಮದು ಇನ್ಫಾರ್ಮೇಷನ್ ಬರೀಬೇಕು ಇಲ್ಲಿ. ಇನ್ಫಾರ್ಮೇಷನ್, ಫೋನ್ ನಂಬರ್, ಹೆಸರು ಕೊಡಬೇಕು ಇವರು. ಸರ್, ನಿಮ್ಮ ಹೆಸರು? ಸುಬ್ಧಾರ್ ಮೇಜರ್ ತಿಮ್ಮಯ್ಯ. ನೀವು ಎಕ್ಸ್ ಆರ್ಮಿ ಮ್ಯಾನ್? ಗೌಡ ತಿಮ್ಮಯ್ಯ. ವೆರಿ ಗುಡ್ ಸರ್. ಆರ್ಮಿ ಮ್ಯಾನ್ ಇವರು, ಎಕ್ಸ್ ಆರ್ಮಿ ಮ್ಯಾನ್. ಸರ್, ಸುಬೇದಾರ್ ಎಲ್ಲಿ ವರ್ಕ್ ಮಾಡಿದ್ರಿ ನೀವು? ಮತ್ತೇನು ಗೊತ್ತಾ, ಫಸ್ಟು ಕೂರ್ಗಲ್ಲಿ ಕೂರ್ಗ್ ರೆಜಿಮೆಂಟ್ ಅಂತಾನೆ ಇತ್ತು. ಅಲ್ಲ ಸರ್, ಕೂರ್ಗ್ ರೆಜಿಮೆಂಟ್ ಅಂತ ಇತ್ತಲ್ಲ ಮೊದಲು? ಹೌದು, ನಮ್ಮ ಮಡ್ರಾಸ್ ರೆಜಿಮೆಂಟ್ ಕೂಡ 4 ಮಡ್ರಾಸ್ ಮಡ್ರಾಸ್ ಕೂರ್ಗ್ ರೆಜಿಮೆಂಟ್ ಆಗಿತ್ತು. ಈಗ 37 ಮೀಡಿಯಂ ರೆಜಿಮೆಂಟ್ ಇದೆ, ಈಗಲೂ ಇದೆ, ಪಂಜಾಬ್ನ ಫಿರೋಜ್ಪುರದಲ್ಲಿ. ಹೌದಲ್ಲ, ಓಕೆ. ಅವರ ಕಮಾಂಡಿಂಗ್ ಆಫೀಸರ್ ಕೂಡ ಈ ಇನಾಗ್ರೇಷನ್ಗೆ ನಮ್ಮ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವ್ರ ಜೊತೆ ಬಂದಿದ್ದರು. ಓಕೆ ಓಕೆ ಓಕೆ. ಅವರು ಒಂದು ಮೊಮೆಂಟ್ ಆಫ್ ತಂದುಬಿಟ್ಟು. ಹಾಂ ಹಾಂ ಹಾಂ, ನೈಸ್ ನೈಸ್. ಇದ್ರೊಳಗೆ ಒಂದು ಒಳ್ಳೆ ಕೆಲಸ ಏನು ಅಂದರೆ ಶೂಸ್ ಬಿಚ್ಚೋಗ್ಬೇಕು, ತುಂಬ ಒಳ್ಳೆ ಕೆಲಸ ಅದು. ನಮ್ಮದು ಲಕ್ ತುಂಬ ಚೆನ್ನಾಗಿದೆ, ಯಾಕೆಂದರೆ ಫ್ರೀ ಇದ್ದರು, ಇವರೇ ಬಂದು ನಮ್ಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತಾರಂತೆ. ಇನ್ನು ಇದ್ರಗಿಂತ ಜಾಸ್ತಿ ಏನು ಬೇಕು ಹೇಳಿ, ನಮಗೊಂದು ಆರ್ಮಿ ಮ್ಯಾನೇ ಆರ್ಮಿ ಅವ್ರ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ಬೇಕಂದ್ರೆ ನಮ್ಮ ಪುಣ್ಯ. ಬನ್ನಿ ಎಕ್ಸ್ಪ್ಲೇನ್ ಮಾಡಿ. ಇದು ಈ ಮನೆ ಬಂದು ಜನರಲ್ ತಿಮ್ಮಯ್ಯನವರ ಮನೆ. ಈ ನಮ್ಮ ಕೊಡಗಿನಲ್ಲಿ ಎಲ್ಲ ಮನೆಗಳು ಇದೇ ರೀತಿ ದೊಡ್ಡ ಮನೆಗಳಾಗಿರುತ್ತದೆ. ಇದರಲ್ಲೊಂದು ಇಂಪಾರ್ಟೆಂಟ್ ರೂಮ್ ಇರುತ್ತೆ ನಮ್ಮ ಕೊಡಗಿನಲ್ಲಿ ಮನೆಗಳಲ್ಲಿ. ಆ ಮನೆಗೆ ನಮ್ಮ ನೆಲ್ಲಕ್ಕಿ ನಡುಬಾಡೆ ಅಂತ ಹೇಳ್ತೀವಿ. ಆ ನೆಲ್ಲಕ್ಕಿ ನಡುಬಾಡೆಯಲ್ಲಿ ಬೆಳಿಗ್ಗೆ ಸಾಯಂಕಾಲ ನಾವು ಮನೆಯನ್ನು ಬೆಳಗಿಸಿ ದೀಪ ಹಚ್ತೀವಿ. ಆ ದೀಪನೇ ನಮ್ಮ ತೂಕು ಬೆಳಕು ಅಂತಾರೆ. ಈ ಬೆಳಕಲ್ಲೇ ನಮ್ಮ ಈ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಅಂದರೆ ಸ್ಮಾರಕವನ್ನು ಉದ್ಘಾಟನೆ ಮಾಡಿದ ನಮ್ಮ ಭಾರತದ ರಾಷ್ಟ್ರಪತಿಗಳಾದ ರಾಮನಾಥ್ ಕೋವಿಂದ್ ಅವರು ಇದೇ ಈ ನಮ್ಮ ತೂಕು ಬೆಳಕಲ್ಲೇ ದೀಪ ಹಚ್ಚಿ ಇದನ್ನು ಉದ್ಘಾಟನೆ ಮಾಡಿರ್ತಾರೆ. ಆರ್ಮಿಯಲ್ಲಿ ಸರ್ವಿಸ್ ಮಾಡ್ತಾ ಇರಬೇಕಾದ್ರೆ
ಜನರಲ್ ಆಗ್ತಾರೆ, ಪ್ರಮೇಂದ್ರ ಸರ್ ಭಗತ್ ಅವರು ಜನರಲ್ ಆಗಲ್ಲ. ಆದರೆ ಜನರಲ್ ತಿಮ್ಮಯ್ಯನವರ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಒಬ್ಬ ಜನರಲ್ ತಿಮ್ಮಯ್ಯ ಪ್ರತಿ ಪೀಳಿಗೆಯಲ್ಲೂ ಹುಟ್ಟಲಾರ, ಅವರಂಥ ಸೇನಾನಿ ವಿರಳ. ಅವ ಒಬ್ಬ ಸೇನಾ ನಾಯಕ, ಒಬ್ಬ ಸಿಪಾಯಿಯ ಪರಮ ಮಿತ್ರ. ಸೇನೆ ಅಂದರೆ ಅವರ ಆತ್ಮ, ಆತ್ಮ ಅಂದರೆ ಸೇನೆ ಅಂತೇಳಿ ಅವರು ಲೆಫ್ಟಿನೆಂಟ್ ಜನರಲ್ ಪ್ರಮೇಂದ್ರ ಸರ್ ಭಗತ್ ಅವರು ಅವ್ರ ಬಗ್ಗೆ ಹೇಳಿದ್ದಾರೆ. ಜನರಲ್ ತಿಮ್ಮಯ್ಯನವರು ನಮ್ಮ ಮೊದಲನೆಯ ರಾಷ್ಟ್ರಪತಿಗಳಾದ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜೊತೆ ತೆಗೆದಂಥ ಒಂದು ಗ್ರೂಪ್ ಫೋಟೋ. ಅದೇ ರೀತಿ ನಮ್ಮ ಪಾರ್ಲಿಮೆಂಟಲ್ಲಿ ಮೀಟಿಂಗ್ ಆಗಿ ಹೊರಗಡೆ ಬರುತ್ತಾ ಇರಬೇಕಾದ್ರೆ ನಮ್ಮ ಭಾರತದ ಮೊಟ್ಟ ಮೊದಲನೆಯ ಪ್ರಧಾನಿಯಾದ ಜವಾಹರಲಾಲ್ ನೆಹರು ಮತ್ತು ಮುರಾರ್ಜಿ ದೇಸಾಯಿ ಅವರ ಜೊತೆಯೂ ಕೂಡ ಆರ್ಮಿ ನೇವಿ ಏರ್ಪೋಸ್ಟ್ ಮೂರು ವಿಂಗ್ ಕಮಾಂಡರ್ಗಳು ಅವರ ಜೊತೆ ಮಾತಾಡಿದಂಥ ಒಂದು ಸಂದರ್ಭ. ಇದು ಹಿಸ್ಟೋರಿಕಲ್ ಜಾಗ ಮತ್ತು ಇದೊಂದು ಫೋಟೋ. ಜನರಲ್ ತಿಮ್ಮಯ್ಯನವರ ತಾಯಿ ಚಪ್ಪುಡಿರ ಸೀತವ್ವ ಈ ಮನೆಯಲ್ಲೇ ತೀರೋಗಿರ್ತಾರೆ. ಆಗ ಜನರಲ್ ತಿಮ್ಮಯ್ಯನವರ ಮನೆಗೆ ಬಂದು ಆಗಿನ ಬ್ರಿಟಿಷ್ ಸೈನ್ಯದಲ್ಲಿ ಇರತಕ್ಕಂಥ ಅಖಿಲ್ ಲ್ಯಾಕ್ ಅಂತ ಹೇಳುವಂಥ ಜನರಲ್ಲು ಇದೇ ಜಾಗದಲ್ಲಿ ಇದೇ ರೀತಿ ಸೋಪ ಇಟ್ಟಿರತಕ್ಕಂಥ ಜಾಗದಲ್ಲಿ ಕೂತು ಅವರು ಹೋಗಿರ್ತಾರೆ. ಮತ್ತು ಜನರಲ್ ತಿಮ್ಮಯ್ಯನವರ ತಂದೆ ತಿಮ್ಮಯ್ಯ, ಜನರಲ್ ತಿಮ್ಮಯ್ಯನವರು ಬ್ರಿಗೇಡಿಯರ್ ರ್ಯಾಂಕಲ್ಲಿ ಇರ್ತಾರೆ. ಮತ್ತು ಅವರ ಈ ಮೂರು ಜನ ಅಕ್ಕಂದಿರು ಈ ಬಿಳಿ ಬಣ್ಣದ ಸೀರೆಯನ್ನು ಹುಟ್ಟಿರತಕ್ಕಂಥವರು ಮತ್ತು ಈ ಕಪ್ಪು ಬಣ್ಣದ ಸೀರೆಯನ್ನು ಹುಟ್ಟಿರತಕ್ಕಂಥವರು ಜನರಲ್ ತಿಮ್ಮಯ್ಯನವರ ಹೆಂಡತಿ ನೀನಾ. ಮತ್ತು ಅವರ ಹಿಂದೆ ಇಬ್ಬರು ಇಲ್ಲಿನ ಈ ಕೊಡಗಿನ ಉಡುಪಿನಲ್ಲಿ ನಿಂತಿರತಕ್ಕಂಥವರು ಇವರ ಮನೆಯ ಹತ್ತಿರದ ಸಂಬಂಧಿ. ಜನರಲ್ ತಿಮ್ಮಯ್ಯನವರು ಕುಮಾವ್ ರೆಜಿಮೆಂಟಿಗೆ ಸೇರಿದವರು. ಕುಮಾವ್ ರೆಜಿಮೆಂಟಲ್ಲಿ ಅವರು ಕಮಿಷನ್ ತಗೊಂಡಿದ್ದರು. ಕುಮಾವ್ ರೆಜಿಮೆಂಟಲ್ಲೇ ಸೇವೆ ಸಲ್ಲಿಸಿದರು. ಅವರು ಕುಮಾವ್ ರೆಜಿಮೆಂಟಲ್ಲಿ ಅವರು ಜನರಲ್ ಹುದ್ದೆಯನ್ನು ಅಲಂಕರಿಸಿದಾಗ ಅವರಿಗೆ ಸಿಕ್ಕಿರತಕ್ಕಂಥ ಮೆಡಲ್ಗಳು ಮತ್ತು ಅವರಿಗೆ ಸೇನೆಯಲ್ಲಿ ಅವರು ತೊಡತಕ್ಕಂಥ ವಸ್ತ್ರ ಮತ್ತು ಅವರ ಯಾವ ಒಂದು ಅವರ ಖಡ್ಗ ಮತ್ತು ಅವರ ಒಂದು ಸ್ಟಿಕ್ ಯಾವುದು ಒಂದು ಕೋಲಿದೆ ಮತ್ತು ಅವರ ರ್ಯಾಂಕ್ ಸ್ಟ್ರೆಚರ್ ಏನಿದೆ ಅದನ್ನೆಲ್ಲ ಅವರ ರೆಜಿಮೆಂಟಲ್ ಸೆಂಟರ್ ಆದ ರಾಣಿಖೇತ್, ಉತ್ತರ ಪ್ರದೇಶದ ರಾಣಿಖೇತಿಂದ ನಮ್ಮ ಈಗಾಗಿ ನಿವೃತ್ತಿ ಹೊಂದಿದಂಥ ಲೆಫ್ಟಿನೆಂಟ್ ಜನರಲ್ ಪಟ್ಟಚರಂಡ ತಿಮ್ಮಯ್ಯ ವಿ ಎಸ್ ಎಂ ಅವರು ಇದನ್ನು ಆ ರೆಜಿಮೆಂಟಲ್ ಸೆಂಟರಿಂದ ಈ ವಸ್ತ್ರಗಳನ್ನು ತಯಾರು ಮಾಡಿ ಈ ನಮ್ಮ ಜನರಲ್ ತಿಮ್ಮಯ್ಯ ಸ್ಮಾರಕಕ್ಕೆ ಅವರು ಡೊನೇಷನ್ ಆಗಿ ಕೊಟ್ಟಿದ್ದರು. ನಮ್ಮ ಸೈನ್ಯದಲ್ಲಿ ಉಪಯೋಗಿಸ್ತಕ್ಕಂಥ ಶಸ್ತ್ರಗಳು ಸೆಲ್ಫ್ ಲೋಡಿಂಗ್ ರೈಫಲ್ ಅಂತೇಳಿ ಇದನ್ನು ನಮ್ಮ ಈ ಜನರಲ್ ತಿಮ್ಮಯ್ಯ ಸ್ಮಾರಕದಲ್ಲಿ ಜನರಿಗೆ ಮತ್ತು ಮಕ್ಕಳಿಗೆ ನೋಡಲಿಕ್ಕೆ ಅಂತೇಳಿ ಇದನ್ನು ಇಲ್ಲಿ ಅಳವಡಿಸಲಾಗಿದೆ. ಈ ಒಂದು ಮೊಮೆಂಟು ನಮ್ಮ ಈಗಿನ ಚೀಫ್ ಆಫ್ ದ ಡಿಫೆನ್ಸ್ ಸ್ಟಾಫ್ CDS ಜನರಲ್ ಬಿಪಿನ್ ರಾವತ್ ಅವರು ನಮ್ಮ 6 February 2029 ಈ ಸ್ಮಾರಕದ ಉದ್ಘಾಟನೆಯಾದಾಗ ಈ ಒಂದು ಮೊಮೆಂಟೋ ಮತ್ತಂಥ ಸನ್ನಿವೇಶಗಳಿರ್ತವೆ. ಅದಕ್ಕೆ ಏನು ಕುರುಗಳು ಅಂತೇಳಿದರೆ, ಉಪ್ಪೆ ಚಾಲೆ ಎನ್ನುವಂಥ ಉಡುಪನ್ನು ಧರಿಸಿ, ತಲೆಗೆ ಪೇಟ ಕಟ್ಟಿ, ಸೊಂಟಕ್ಕೆ ಚಾಲೆ ಎನ್ನುವಂಥಕ್ಕನ್ನು ಕಟ್ಟಿ, ಹಳೆ ಕಾಲದಲ್ಲಿ ನಮ್ಮ ಒಡಿಕತ್ತಿ ಮತ್ತು ಈ ಕೇಪಿನ ಕೋಬಿಯಲ್ಲೇ ಯುದ್ಧಗಳನ್ನು ನಡೆಸ್ತಾ ಇದ್ರು ಅಂತ ಕುರುಗಳಿವೆ. ಅಳವಡಿಸತಕ್ಕಂಥ ಪೀಚೆ ಕತ್ತಿ ನಮ್ಮ ಕೊಡಗಿನಲ್ಲಿ ನಮ್ಮ ಒಂದು ಸೆಲ್ಫ್ ಪ್ರೊಟೆಕ್ಷನ್ ಅಂದರೆ ತಮ್ಮ ಒಂದು ರಕ್ಷಣೆಗಾಗಿ ಇಡತಕ್ಕಂಥ ಇದೊಂದು ಪೀಚೆ ಕತ್ತಿ. ಈಗ ನಾವು ಇದನ್ನು ಟ್ರೆಡಿಷನಲ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಕೊಕ್ಕೆ ತಾತಿ ನಮ್ಮ ಕೊಡಗಿನ ಹೆಂಗಸರು ತೊಡತಕ್ಕಂಥ ಆಭರಣಗಳು ಕೊಕ್ಕೆ ತಾತಿ ಮತ್ತು ಜೋಮಾಲ್. ತಿಮ್ಮಯ್ಯನವರ ಅಣ್ಣ ಸೋಮಯ್ಯ ಅವರು ಸುಭಾಷ್ ಚಂದ್ರ ಬೋಸ್ ಆರ್ಮಿಯಲ್ಲಿ INAಯಲ್ಲಿ ಇರ್ತಾರೆ. ಅವರೊಂದು ಮೈನ್ಫೀಲ್ಡ್ ಇನ್ಸಿಡೆಂಟಲ್ಲಿ ಜಮ್ಮು ಕಾಶ್ಮೀರದಲ್ಲಿ 1947-48 ಅವರು 1947 ಅವರು ತೀರೋಗಿರ್ತಾರೆ. ನಮ್ಮ ಕೊಡಗಿನಲ್ಲಿ ಪುರುಷರು ತೊಡತಕ್ಕಂಥ ಈ ಕಪ್ಪು ಕುಪ್ಪಿಯ ಮತ್ತು ಚಾಲೆ ಮತ್ತು ಪೀಚೆ ಕತ್ತಿ ಹಾಕಿ ಈ ಧರಿಸತಕ್ಕಂಥ ಉಡುಪನ್ನು ಈಗ ಇಲ್ಲಿ ಅಳವಡಿಸಲಾಗಿದೆ. ಜನರಲ್ ತಿಮ್ಮಯ್ಯನವರ ತಂದೆ ತಿಮ್ಮಯ್ಯ
ಮತ್ತೆ ಅವರ ತಾಯಿ ಸೀತಾ ಅವರ ಫೋಟೋವನ್ನು ಅಳವಡಿಸಲಾಗಿದೆ. ಇದೇ ಮನೆ ಸನ್ನಿ ಸೈಡ್, ಸನ್ನಿ ಸೈಡನ್ನು ಇಲ್ಲಿ ಚಿತ್ರಿಸಲಾಗಿದೆ. ಇದು ಹಳೆಯ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಇದು ಯಾವ ರೀತಿ ಇತ್ತು, ಆಗಿನ ಕಾಲದಲ್ಲಿ ಈ ರೀತಿ ಕಾಡಿನ ಒಂದು ಮಧ್ಯದಲ್ಲಿ ಈ ಒಂದು ಮನೆ ಇತ್ತು. ಅದರಲ್ಲಿ ಕುದುರೆ ಗಾಡಿಯಲ್ಲಿ ಎಲ್ಲ ಜನಗಳು ಬರ್ತಾ ಇದ್ರು. ಯಾವ ರೀತಿಯ ವಾಹನದ ಸೌಲಭ್ಯ ಇರಲಿಲ್ಲ. ಮತ್ತು ಅವರ ಅಣ್ಣ ತಮ್ಮಂದರು ಇಲ್ಲಿ ಓಡಾಡ್ತಾ ಇರ್ತಾರೆ, ಆಟ ಆಡ್ತಾ ಇರ್ತಾರೆ. ಮತ್ತು ನಾಯಿ ಜೊತೆ ಎಲ್ಲ ಅಲ್ಲಿ ಅವರು ಆಟ ಆಡತಕ್ಕಂಥ ಒಂದು ಚಿತ್ರಣವನ್ನು ಇಲ್ಲಿ ಚಿತ್ರಿಸ. ಜನರಲ್ ತಿಮ್ಮಯ್ಯನವರು ಅವರ ಆಗಿನ ಶಿಕ್ಷಣವನ್ನು ನಮ್ಮ ತಮಿಳುನಾಡಿನ ಕುಣ್ಣೂರು ವೆಲ್ಲಿಂಗ್ಟನ್ ಹೇಳುವಂಥ ಜಾಗದಲ್ಲಿ ಅವರು ನಡೆಸಿರ್ತಾರೆ. ಅಲ್ಲಿನ ಒಂದು ಟಫ್ ಟೈಮ್ಸ್ ಆಫ್ ಕುಣ್ಣೂರು ಅಂತೇಳಿ ಒಂದು ಒಂದು ಚಿತ್ರವನ್ನು ಕೂಡ ಅಲ್ಲಿಂದ ತಂದರು, ಬರೆದಿಟ್ಟಿದ್ದಾರೆ. ಆಗಿನ ಅಲ್ಲಿನ ಫಾದರ್ ಅವರಿಗೆ ಪನಿಷ್ಮೆಂಟ್ ಕೊಡತಕ್ಕಂಥದ್ದು, ಮತ್ತು ಅವರು ಬಿಷಪ್ ಕಂಡ್ ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಬ್ರಿಟಿಷರ ಜೊತೆ ಅವರ ವ್ಯವಹಾರ ಮಾಡಿದಕ್ಕಂಥದ್ದನ್ನೆಲ್ಲನ್ನ ಇಲ್ಲಿ ಚಿತ್ರಣ ಮಾಡಿದ್ದಾರೆ. ಸೆಂಟ್ ಜೋಸೆಫ್ ಸ್ಕೂಲು ನಮ್ಮ ತಮಿಳುನಾಡಿನ ಕುಣ್ಣೂರು ಜಿಲ್ಲೆಯಲ್ಲಿದೆ. ಜನರಲ್ ತಿಮ್ಮಯ್ಯನವರು ಆರ್ ಐ ಎಮ್ ಸಿಯಲ್ಲಿ ಪ್ರಿನ್ಸ್ ಆಫ್ ವಾಲ್ಸೆ ರಾಯಲ್ ಇಂಡಿಯನ್ ಮಿಲಿಟ್ರಿ ಕಾಲೇಜಲ್ಲಿ 1922 ರಿಂದ 1924 ರವರೆಗೆ ಅಲ್ಲಿ ಅವರು ಟ್ರೈನಿಂಗನ್ನು ಮಾಡ್ತಾರೆ. ಅವರ ಆರ್ ಐ ಎಮ್ ಸಿಯಲ್ಲಿ ಡೋಜರ್ ಅಂತ ಹೇಳ್ತಾರೆ, ಇದನ್ನು ಸೈನ್ಯದಲ್ಲಿ ಅವರು ಸೇರ್ಪಡೆಯಾದಾಗ ಅವರ ಎಲ್ಲ ಡಾಕ್ಯುಮೆಂಟ್ಗಳನ್ನು ಇದರಲ್ಲಿ ಬರೆದಿಡಲಾಗುತ್ತೆ. ಅದು ಅವರ ಆರ್ ಐ ಎಮ್ ಸಿ ಕಾಲೇಜಿಂದ ತಂದಿರತಕ್ಕಂಥ ಇದೊಂದು ಡಾಕ್ಯುಮೆಂಟ್ಸು. ಇದರಲ್ಲಿ ಅವರ ಹೆಸರು ಬಂದು ಕೊಡಂದೇರ ಸುಬ್ಬಯ್ಯ ತಿಮ್ಮಯ್ಯ, ಮಿಸ್ಟರ್ ಕೊಡಂದೇರ ಕುಟ್ಟಯ್ಯ ತಿಮ್ಮಯ್ಯ ಕಾಫಿ ಪ್ಲಾಂಟರ್ ಸನ್ನಿ ಸೈಡ್ ಮರ್ಕರ. ಇದು ಇದೇ ಮನೆಯಲ್ಲಿ ಇದೇ ಮರ್ಕರ ಸನ್ನಿ ಸೈಡ್ ಮನೆ ಅಂತ ಹೇಳೋದಕ್ಕೆ ಇದೊಂದು ಸಾಕ್ಷಿಯಾಗಿದೆ. ತಿಮ್ಮಯ್ಯನವರ ತಮ್ಮ ಪೊನ್ನಪ್ಪ ಕೈಯಲ್ಲೇ ಬಿಡಿಸಿರತಕ್ಕಂಥ ಈ ಒಂದು ಗೋಡೆಯಲ್ಲಿ ಅಳಿಸಿರತಕ್ಕಂಥ ಫೋಟೋಗಳು. ಇದರ ಪಕ್ಕದಲ್ಲೇ ಆ ಜನರಲ್ ತಿಮ್ಮಯ್ಯನವರ ತಾಯಿ ಸೀತಮ್ಮ ಅವರ ಫೋಟೋವನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಜನರಲ್ ತಿಮ್ಮಯ್ಯನವರ ಫ್ಯಾಮಿಲಿಯಲ್ಲಿ ತಂದೆ ತಿಮ್ಮಯ್ಯ ಮತ್ತು ಸೀತಮ್ಮ, ಇಬ್ಬರು ಅಣ್ಣಂದಿರು ಪೊನ್ನಪ್ಪ ಸೋಮಯ್ಯ, ಮತ್ತು ಅವರ ಹೆಂಡತಿ ನೀನಾ, ಮತ್ತು ಮಗಳು ಮಿರೇಲಿ. ಅವರು ಒಬ್ಬ ಆರ್ಮಿ ಜನರಲ್ ಮೇಜರ್ ಜನರಲ್ ಚಂಗಪ್ಪನವರ ಮದುವೆ ಆಗಿದ್ದಾರೆ. ಮತ್ತು ಅವರ ಮೊಮ್ಮಕ್ಕಳು ಬೆಳ್ಳಿಯಪ್ಪ ಮತ್ತು ಅಮೃತ. ಈ ಕೋಟಡಿಯಲ್ಲಿ ಅಳವಡಿಸಿಕೊಂಡಿರತಕ್ಕಂಥ ಈ ಒಂದು ಶಸ್ತ್ರಗಳು ನಮ್ಮ ಸೇನೆಯಲ್ಲಿ ಉಪಯೋಗಿಸಿ ಜನರಿಗೆ ನೋಡಲಿಕ್ಕೆ ಅಂತ ಹೇಳಿ ಈ ಒಂದು ಸ್ಮಾರಕದಲ್ಲಿ ಅಳವಡಿಸಲಾಗಿದೆ. ಲೈಟ್ ಮಿಷಿನ್ಗನ್ನು ಮತ್ತು ಮೀಡಿಯಂ ಮಿಷಿನ್ಗನ್ನು ಇಲ್ಲಿ ನಮ್ಮ ಅಳವಡಿಸಲಾಗಿದೆ. ಇದೊಂದು ನಮ್ಮ ನೇವಿಯಲ್ಲಿ ಆ್ಯಂಟಿ ಸಬ್ಮರಿನ್ ವಾರ್ಫೇರ್ ಕಾರ್ವಿಟ್ ಬಿಲ್ಟ್ ಬೈ CRSC ಅಂತ ಹೇಳುವಂಥ ಒಂದು ಕಂಪನಿ ಮಾಡಿ ನಮ್ಮ ಈಗಿನ ರಿಯರ್ ಅಡ್ಮಿರಲ್ ಆಗಿರ್ತಕ್ಕಂಥ IJT ಉತ್ತಯ್ಯನವರು ಇದನ್ನು ಇಲ್ಲಿಗೆ ನಮಗೆ ತಂದು ಕೊಟ್ಟಿರ್ತಾರೆ. ಇದರ ತದನಂತರ ಇನ್ನೊಂದು ಹಡಗಿನ ಒಂದು ಮಾಡೆಲನ್ನು ನಮ್ಮ ಟ್ಯಾಂಕು ಮತ್ತು ನಮ್ಮ ಗ್ರೌಂಡಲ್ಲಿ ಅಳವಡಿಸಿದಂಥ ಟ್ಯಾಂಕ್ ಮತ್ತು ಏರ್ಕ್ರಾಫ್ಟ್ನ ಮಧ್ಯದಲ್ಲಿ ಅದನ್ನು ಸ್ವಲ್ಪ ದಿವಸದಲ್ಲೇ ಅವರು ತಂದು ಕೊಡಲಿದ್ದಾರೆ. ಜನರಲ್ ತಿಮ್ಮಯ್ಯನವರು ಮೊಂಗ್ಡ್ವಾ ಅಂತ ಹೇಳುವಂಥ ಸ್ಥಳದಲ್ಲಿ ಜನರಲ್ ತಿಮ್ಮಯ್ಯನವರ ನೇತೃತ್ವದಲ್ಲಿ ನಡೆಸತಕ್ಕಂಥ ಒಂದು ಆಪರೇಷನ್, ಒಂದು ಯುದ್ಧ, ಸೆಕೆಂಡ್ ವರ್ಲ್ಡ್ ವಾರ್, ಎರಡನೆಯ ಮಹಾಯುದ್ಧವನ್ನು ಕೂಡ ಅವರು ಮೊಂಗ್ಡ್ವಾ ಮತ್ತು ಕಾಂಗ್ವಾ ಅಂತ ಹೇಳುವಂಥ ಎರಡು ಒಂದು ಆಪರೇಷನ್ಗಳನ್ನು ಕೂಡ ಜನರಲ್ ತಿಮ್ಮಯ್ಯನವರ ಮುಂದಾಳತ್ವದಲ್ಲಿ ಇದನ್ನು ನಡೆಸಿರ್ತಾರೆ. ಈ ಒಂದು ಚಿತ್ರಣ ಜನರಲ್ ತಿಮ್ಮಯ್ಯನವರು ಜೋಜಿಲಾ ಪಾಸ್ ಇಂಡೋ ಪಾಕಿಸ್ತಾನ್ ವಾರ್ 1947-48 ವಾರನ್ನು ಇಲ್ಲಿ ಚಿತ್ರಿಸಲಾಗಿದೆ. ಇದು ಏನು ಇದರಂದು ವಿಶೇಷತೆ ಅಂತ ಹೇಳಿದರೆ ನಮ್ಮ ಮಡ್ರಾಸ್ ಇಂಜಿನಿಯರ್ನ ಸಹಾಯದಿಂದ ಟ್ಯಾಂಕುಗಳನ್ನು ಜೀಪಿನಲ್ಲಿ ಮತ್ತು ನಮ್ಮ ಮಿಲ್ಟ್ರಿಯ ಒಂದು ಹೆಸರು ಕತ್ತೆಗಳಲ್ಲಿ ಹೇರಿ ತಗೊಂಡು ಹೋಗಿ ನಮ್ಮ ರಸ್ತೆಗಳನ್ನು ನಮ್ಮ ಮಡ್ರಾಸ್ ಸಪರ್ಸನ್ ಅಂತ ಒಂದು ಸೈನ್ಯ ಮಾಡಿರ್ತದೆ. ಅದರಲ್ಲಿ
ಈ ಯುದ್ಧವನ್ನು ಮಾಡಿದ ಚಿತ್ರಣವನ್ನು ಇಲ್ಲಿ ಬರೆಯಲಾಗಿದೆ. ನಮ್ಮ ಕಾಶ್ಮೀರದ ರಾಜ ಹರಿ ಸಿಂಗ್ ಅವರು 1947 ಅವರು ನಮ್ಮ ಪಾಕಿಸ್ತಾನದವರು ನಮ್ಮ ಕಾಶ್ಮೀರಕ್ಕೆ ಅಟ್ಯಾಕ್ ಮಾಡಿರ್ತಾರೆ. ಕಾಶ್ಮೀರದ ಶ್ರೀನಗರವರೆಗೆ ಅವರು ಕೂಡ ಬಂದಿರ್ತಾರೆ. ಅಲ್ಲಿಂದ ಅವರನ್ನು ಹೊಡೆದು ಓಡಿಸ್ಲಿಕ್ಕೆ ಜನರಲ್ ತಿಮ್ಮಯ್ಯ ಮತ್ತು ಜನರಲ್ ಬುಚರ್, ಬ್ರಿಟಿಷ್ ಸೇನೆಯ ಜನರಲ್ ಬುಚರ್, ಜನರಲ್ ತಿಮ್ಮಯ್ಯ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಶ್ರೀ ನಾಗೇಶ್ ಜೋಜಿಲಾ ಪಾಸ್ ನಮ್ಮ 1947-48 ನಮ್ಮ ಶ್ರೀನಗರ್ ಏರ್ಪೋರ್ಟ್ ಮತ್ತು ಕಾಶ್ಮೀರದವರೆಗೆ ಬಂದಿರ್ತಾರೆ. ಪಾಕಿಸ್ತಾನದ ನುಸುಳುಕೋರರು ಅವರನ್ನು ಓಡಿಸ್ಲಿಕ್ಕಾಗಿ ಜನರಲ್ ಬುಚ್ಚರ ನೇತೃತ್ವದಲ್ಲಿ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರು, ಜನರಲ್ ತಿಮ್ಮಯ್ಯನವರು ಮತ್ತು ಜನರಲ್ ನಾಗೇಶ್ ಅವರು ಕೂಡ, ಜನರಲ್ ತಿಮ್ಮಯ್ಯನವರು 19 ಡಿವಿಷನ್ನ ಜಿ ಒ ಸಿ ಆಗಿರ್ತಾರೆ, ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರು ವೆಸ್ಟರ್ನ್ ಕಮಾಂಡ್ ಜಿ ಒ ಸಿ ಆಗಿರ್ತಾರೆ, ಮತ್ತು 15 ದಿನ 15 ಕೋರ್ನ ಜಿ ಒ ಸಿ ಆಗಿ ಶ್ರೀ ನಾಗೇಶ್ ಅವರು ಇರ್ತಾರೆ. ಈ 1947-48 ಈ ಒಂದು ಜೋಜಿಲಾ ಪಾಸ್ ಯುದ್ಧವನ್ನು ಇವರ ಒಂದು ಮುಂದಾಳತ್ವದಲ್ಲಿ ನಡೆಸಿರುತ್ತಾರೆ. ಮತ್ತು ಆಗಿನ ಕಾಲದಲ್ಲಿ ಈ ಒಂದು ಆಪರೇಷನ್ ಮತ್ತು ಯುದ್ಧವನ್ನು ಮಾಡದೆ ಹೋಗಿದರೆ ಆಗಿನ ಕಾಲದಲ್ಲೇ ನಮ್ಮ ಕಾಶ್ಮೀರ ನಮ್ಮ ಕೈಗೆ ಸಿಗ್ತಿರಲಿಲ್ಲ. ಒಂದು ಬನ್ನಿ, ಒಂದು ಡಾಕ್ಯುಮೆಂಟ್ರಿ ವಿಡಿಯೋ ತೋರಿಸ್ತಾರೆ, ಹೆಂಗೆ ಅವರು ಫೈಟ್ ಮಾಡಿದರು, ಹೆಂಗೆ ವಾರ್ ಮಾಡಿದರು ಅಂತ. ಬನ್ನಿ ಎ ವಿ ರೂಮ್ ಹೋಗೋಣ, ಬನ್ನಿ ವಿಡಿಯೋ ನೋಡೋಣ. ಈಗ ನೈನಾ ವೇಟ್ ಮಾಡ್ತಾ ಇದ್ದಾರೆ, ನಿಮಗೆ ಬಂದರೆ ಇಲ್ಲಿ ಕೂರೋಕ್ಕೆಲ್ಲ ಜಾಗ ಇದೆ ಕೂತ್ಕೊಂಡು ವಾಚ್ ಮಾಡೋಕ್ಕೆ. ಈ ಒಂದು ವಿಡಿಯೋ 1947-48 ಯಾವ ರೀತಿಯಲ್ಲಿ ನಮ್ಮ ಮಿಲಿಟರಿ ಟ್ಯಾಂಕ್ಗಳನ್ನು ಜೀಪಿನಲ್ಲಿ ಮತ್ತು ಕಚ್ಚರಲ್ಲಿ ತಗೊಂಡು ಹೋಗಿ ಜನರಲ್ ತಿಮ್ಮಯ್ಯ, ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವರು, ಅವರು ಜನರಲ್ ನಾಗೇಶ್ ಅವರು ಕೂಡ ಸೇರಿ ಯುದ್ಧವನ್ನು ಮಾಡಿರ್ತಾರೆ. ಮತ್ತು ಮಡ್ರಾಸ್ ಸಪ್ರಸ್ ಅವರ ಸಹಾಯತದಿಂದ ನಮ್ಮ ರಸ್ತೆಗಳನ್ನು ಮಾಡಿ, ಸೇತುವೆಗಳನ್ನು ಮಾಡಿ, ಬೆಟ್ಟ ಗುಡ್ಡ ಆ ಒಂದು ಕಾರ್ಗಲ್ ಮತ್ತು ತ್ರಾಸ್ ಏರಿಯಾದಲ್ಲಿ ಹೋಗಿ ಆ ಜೋಜಿಲಾದ ಒಂದು ಮೈಲ್ ಸ್ಟೋನ್ವರೆಗೆ ಯಾವ ರೀತಿ ತಲುಪಿರ್ತಾರೆ ಆ ಒಂದು ಚಿತ್ರಣವನ್ನು ಇಲ್ಲಿ ಚಿತ್ರಿಸಲಾಗಿದೆ. ಏನ್ ಬ್ರೇವರ್ ಇತ್ತು ವಿಡಿಯೋದಲ್ಲಿ ನಿಜವಾಗ್ಲು, ಇಲ್ಲ ಅಂತಂದ್ರೆ ನಮ್ಗೆ ಜೋಜಿಲಾ ಪಾಸ್, ದ್ರಾಸ್, ಸೋನ್ಮಾರ್ಗ್ ಏನು ಸಿಗ್ತಾ ಇರಲಿಲ್ಲ. ಆಗಲೇ ಕಾಶ್ಮೀರ ಪಾಕಿಸ್ತಾನ ತೊಗೊಂಡ್ಬಿಟ್ಟಿರೋರು, ನಮ್ಗೆ ಎಲ್ಲಿ ಬೈಕ್ ಪ್ಯಾರಡೈಸೇ ಇರ್ತಿರಲಿಲ್ಲ. ಆಗ ಈಗ ನಾವು ಎಷ್ಟು ಜನ ಲೇಗೆ ಮತ್ತು ಬೈಕ್ ತೊಗೊಂಡು ಹೋಗ್ತಾ ಇರ್ತೀವಿ, ನಮ್ಮ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಬನ್ನಿ, ಇದು ಬಂದುಬಿಟ್ಟು ಅವ್ರದ್ದು ಡೈನಿಂಗ್ ಹಾಲ್ ಇದೆ. ಸ್ಪೆಷಲ್ ಥ್ಯಾಂಕ್ಸ್ ಟು ಗೌಡಂಡ ಸುಬುದಾರ್ ಮೇ. ನಿಜವಾಗ್ಲೂ ಪ್ರೌಡ್ ಇರಬೇಕು, ಯಾಕೆಂದರೆ ಕರ್ನಾಟಕದಲ್ಲಿ ಅದು ಜನರಲ್ ತಿಮ್ಮಯ್ಯ ಅವರು ನಮ್ಮವರು, ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಎಷ್ಟು ಅವ್ರದ್ದು ಶೌರ್ಯನ ತೋರಿಸಿದ್ದಾರೆ. ನಿಜವಾಗ್ಲೂ ನಾವು ಹ್ಯಾಟ್ಸ್ ಆಫ್. ನಿಜವಾಗ್ಲೂ ನಾವು ಹೇಳ್ತೀವಲ್ಲ, ಜೋಜಿಲಾ ಪಾಸ್ ಬೈಕ್ ರೈಡ್ ಎಲ್ಲ ಹೋಗ್ತೀವಿ, ಅದೊಂದು ಬೈಕ್ ಪ್ಯಾರಡೈಸ್ ಆಗಿಬಿಟ್ಟಿದೆ ಲೇ ಎಲ್ಲ. ಇನ್ ಕೇಸ್ ಆ ಟೈಮಲ್ಲ ವಾರ್ ಆಗಿರಲಿಲ್ಲ ಅಂತಂದರೆ ಈಗ ಲೇ, ಜೋಜಿಲಾ ಪಾಸ್, ಸೋನ್ಮಾರ್ಗ್ ಎಲ್ಲ ಇದಕ್ಕೆ ಕಾಶ್ಮೀರ ಎಲ್ಲ ಪಾಕಿಸ್ತಾನ ತೊಗೊಂಡ್ಬಿಟ್ಟಿರೋ ನೋಡಿ. ಆ ವಾರಲ್ಲಿ ನಿಜವಾಗ್ಲೂ ಅವ್ರದ್ದು ಏನು ಕೆಪಬಿಲಿಟಿ, ಇಂಡಿಯನ್ ಆರ್ಮಿ ಏನು ಕೆಪಬಿಲಿಟಿ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಹ್ಯಾಟ್ಸ್ ಆಫ್, ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ನೀವು ಲೈಕ್ ಮಾಡಲೇಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಲೇಬೇಕು. ಇದು ಆಮೇಲೆ ನೆಕ್ಸ್ಟ್ ವಿಡಿಯೋ ಹಾಕ್ತಾ ಇರ್ತೀನಿ, ಹಿಂಗೆ ಹಾಕ್ತಾ ಇರ್ತೀನಿ, ಒಳ್ಳೊಳ್ಳೆ ಕಂಟೆಂಟ್ಸಿಗೆ ಹಾಕ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.